ಕರ್ನಾಟಕ ಟಿವಿಗೆ ಸ್ವಾಗತ. ನಾವು ನೀವು ನೋಡಿರುವಂತೆ ಬಾಲಿವುಡ್ ಸೆಲೆಬ್ರಿಟಿಗಳು ಯಾವಾಗ್ಲೂ ಜುಮ್ ಅಂತ ಓಡಾಡ್ಕೊಂಡಿರ್ತಾರೆ. ಅವರು ಹಾಕುವ ಸೂಟು ಬೂಟೆ ಲಕ್ಷ ಲಕ್ಷದ್ದಾಗಿರುತ್ತದೆ. ಅವರು ತಿರುಗಾಡೋ ಕಾರುಗಳ ಬೆಲೆ, ವಾಸಿಸೋ ಬಂಗಲೆಯ ಬೆಲೆ ಕೋಟಿ ಕೋಟಿಯದ್ದಾಗಿರುತ್ತದೆ. ಎಷ್ಟು ಜನ ಟ್ಯಾಕ್ಸ್ ಅನ್ನೇ ಕೋಟಿ ಕೋಟಿ ಕಟ್ತಾರೆ. ಶ್ರೀಮಂತರಿರಬೇಕಲ್ವಾ? ಬರೀ ನಟನೆಯಿಂದಲೇ ಅವರು ಕೋಟಿ ಕೋಟಿ ಸಂಪಾದಿಸುತ್ತಾರ? ಅವರು ವರ್ಷಕ್ಕೆ ನೂರಾರು ಕೋಟಿ ಸಂಪಾದಿಸೋದಾದ್ರೂ ಹೇಗೆ ಅನ್ನೋ ಬಗ್ಗೆ ಹೇಳ್ತೀವಿ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಾಲಿವುಡ್ ನಟರು ತಾವು ನಟನೆಯಿಂದ ಗಳಿಸಿದ ದುಡ್ಡನ್ನ ಉದ್ಯಮಕ್ಕೆ ಹಾಕುತ್ತಾರೆ ಮತ್ತು ಅದರಿಂದ ಮೂರು ಪಟ್ಟು ಹೆಚ್ಚು ದುಡ್ಡನ್ನ ಗಳಿಸುತ್ತಾರೆ. ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಜಯ್ ದೇವ್ಗನ್ ಹೀಗೆ ಬಾಲಿವುಡ್ನ ಹಲವಾರು ಪ್ರಖ್ಯಾತ ನಟರು ಸೈಡ್ ಬಿಸ್ನೆಸ್ ಮಾಡಿಯೇ ಇಷ್ಟು ಶ್ರೀಮಂತರಾಗಿರೋದು. ನಟ ಶಾರುಖ್ ಖಾನ್ ರೆಡ್ ಚಿಲ್ಲೀಸ್ ಮಾಲೀಕರಾಗಿದ್ದು ಕೋಲ್ಕತ್ತಾ ನೈಟ್ ರೈಡರ್ಸ್ ನ ಕೋ ಓನರ್ ಕೂಡ ಆಗಿದ್ದಾರೆ. ಅಲ್ಲದೆ ಕಿಡ್ಜೇನಿಯಾದ 40% ಶೇರ್ ಖರೀದಿಸಿದ್ದಾರೆ. ಇದೆಲ್ಲದರಿಂದ ಶಾರುಖ್ಗೆ ವರ್ಷಕ್ಕೆ 2,000 ಕೋಟಿ ಸಂಪಾದನೆಯಾಗುತ್ತದೆ. ನಟ ಅಮೀರ್ ಖಾನ್ ಕೂಡ ವರ್ಷಕ್ಕೆ 1,000 ಕೋಟಿ ಸಂಪಾದಿಸುತ್ತಾರೆ. ಅಮೀರ್ ಖಾನ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನ ಪ್ರೊಡಕ್ಷನ್ ಹೌಸ್ ಕೂಡ ಇದೆ. ಇನ್ನು ಹ್ಯೂಮನ್ ಬೇಯಿಂಗರ್ ನ ಹೆಸರಿನ ಸ್ವಂತ ಬ್ರ್ಯಾಂಡ್ ಹೊಂದಿರುವ ಸಲ್ಮಾನ್ ಖಾನ್ ಫಿಲ್ಮ್ಸ್ ಎನ್ನುವ ಪ್ರೊಡಕ್ಷನ್ ಹೌಸ್ ಕೂಡ ಹೊಂದಿದ್ದಾರೆ. ಇದರೊಂದಿಗೆ yatra.com ನ ಕೋ ಓನರ್ ಆಗಿರುವ ಸಲ್ಮಾನ್ ಖಾನ್ ಎಂಬ ಟಿವಿ ಚಾನೆಲ್ ಕೂಡ ಹೊಂದಿದ್ದಾರೆ. ನಟ ಅಜಯ್ ದೇವ್ಗನ್ ಕೂಡ ತಮ್ಮದೇ ಪ್ರೊಡಕ್ಷನ್ ಹೌಸ್ ಹೊಂದಿದ್ದಾರೆ, ಜೊತೆಗೆ VFX ಎಂಬ ಸ್ಟುಡಿಯೋ ಕೂಡ ಹೊಂದಿದ್ದಾರೆ. ನಟ ಹೃತಿಕ್ ರೋಷನ್ ತಮ್ಮ ಫ್ಯಾಷನ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ದು ಅದರ ಹೆಸರು HRX ಎಂದು ಇಡಲಾಗಿದೆ. ಈ ಬ್ರ್ಯಾಂಡ್ ನ ಉಡುಗೆ ತೊಡುಗೆಗಳನ್ನ ಬೇರೆ ಬೇರೆ ದೇಶಗಳಲ್ಲಿಯೂ ಮಾರಾಟ ಮಾಡಲಾಗುತ್ತೆ. ಇನ್ನು ಜೈಪುರ್ ಕಬಡ್ಡಿ ಟೀಮ್ ಆಗಿರುವ ಪಿಂಕ್ ಪ್ಯಾಂಥರ್ಸ್ ನ ಮಾಲೀಕರಾದ ಅಭಿಷೇಕ್ ಬಚ್ಚನ್ ಇನ್ನೊಂದು ಫುಟ್ಬಾಲ್ ಟೀಮ್ ನ ಕೋ ಓನರ್ ಆಗಿದ್ದಾರೆ. ಇನ್ನು ಕೊನೆಯದಾಗಿ ಕನ್ನಡಿಗರಾಗಿರುವ ಸುನಿಲ್ ಶೆಟ್ಟಿ ಕೂಡ ಒಳ್ಳೆಯ ಉದ್ಯಮಿಯಾಗಿದ್ದು ಮುಂಬೈನಲ್ಲಿ ಹಲವು ರೆಸ್ಟೋರೆಂಟ್ಗಳನ್ನ ನಡೆಸುತ್ತಿದ್ದಾರೆ. ಜೊತೆಗೆ S2 ಅನ್ನೋ ಹೆಸರಿನ ರಿಯಲ್ ಎಸ್ಟೇಟ್ ಕಂಪನಿಯನ್ನು ಕೂಡ ಹೊಂದಿದ್ದಾರೆ ಸುನಿಲ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.